ಬಂಧುಗಳೇ ನಮಸ್ಕಾರ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಆ ಅಗಲಿಕೆ ನೋವಿಂದ ಹೊರಬರುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ನೋವು, ಸಂಕಟ, ವೇದನೆ ಎಲ್ಲವೂ ಕೂಡ ಅವರ ಮುಖದಲ್ಲೇ ಕಾಣಿಸ್ತಾ ಇದೆ. ಇವತ್ತು ಮುರುಘಾಮಠದಿಂದ ಕೊಡಲಾದ ಬಸವಶ್ರೀ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ಅವರ ಪರವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸ್ವೀಕರಿಸಿದ್ರು. ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲೂ ಕೂಡ ತೀರಾ ಭಾವುಕರಾದ್ರು. ಪತಿಯನ್ನು ನೆನೆದು ಕಣ್ಣೀರಿಡ್ತಾನೆ ಅವರು ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ಸ್ವೀಕರಿಸಿದ್ರು. ಯಾರಿಗ ತಾನೇ ಮರೆಯೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ. ಈಗಲೂ ಕೂಡ ಅಭಿಮಾನಿಗಳು ಆ ಸಂಕಟವನ್ನು ಅನುಭವಿಸುತ್ತಿದ್ದಾರೆ. ಈಗಲೂ ಕೂಡ ಅಭಿಮಾನಿಗಳಿಗೆ ಆ ನೋವಿನಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂಥದ್ರಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆ ನೋವಿನಿಂದ ಹೊರಬರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಹೇಳಿ. ಇನ್ನು ಪ್ರಶಸ್ತಿ ಸ್ವೀಕರಿಸುವ ಸಂದರ್ಭದಲ್ಲಿ ಅಭಿಮಾನಿಗಳ ಕರಾಡತನವಂತೂ ಬಹಳ ಜೋರಾಗಿ ಇತ್ತು. ಪ್ರಶಸ್ತಿಯನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಅಭಿಮಾನಿಗಳು ಜೋರಾಗಿ ಕಿರಿಚುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಸದಸ್ಯರು ಕೂಡ ಇವತ್ತಿನ ಆ ಸಂಭ್ರಮಕ್ಕೆ ಅಥವಾ ಆ ಪ್ರಶಸ್ತಿ ಸ್ವೀಕರಿಸುವಂತಹ ಆ ವೇದಿಕೆಗೆ ಸಾಕ್ಷಿಯಾದ್ರು.